ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಸುದ್ದಿ ದಿನಕ್ಕೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸೋಮವಾರ ದಳಪತಿಗಳ ಎರಡನೇ ಪಟ್ಟಿ ರಿಲೀಸ್. ಹಾಸನ ಪ್ರಹಸನಕ್ಕೆ ಎರಡನೇ ಲಿಸ್ಟ್ ನಲ್ಲಿ ಹೇಳ್ತಾರೆ ಶುಭ. ಸ್ವರೂಪ್ ಬದಲು ಭವಾನಿ ರೇವಣ್ಣಗೆ ಟಿಕೆಟ್ ನೀಡುವಂತೆ ಬೆಂಬಲಿಗರ ಪಟ್ಟು. ವರುಣಾದಲ್ಲಿ ವಿಜಯ ವ್ಯೂಹ ಪ್ರಯೋಗಕ್ಕೆ ಬಿಎಸ್ವೈ ನೋ ಅಂದ್ರೂ ನಿಲ್ತಿಲ್ಲ ಚರ್ಚೆ. ಆಂತರಿಕ ಎಲೆಕ್ಷನ್ ನಲ್ಲಿ ವಿಜೇಂದ್ರ ಪರ ಕಾರ್ಯಕರ್ತರ ಬಹುಪರಾಕ್. ಅತ್ತ ಪತ್ನಿ ಮೈಸೂರು ಟೂರ್, ಇತ್ತ ವಿಜೇಂದ್ರ ಪತ್ನಿಯ ಟೆಂಪಲ್ ರನ್. ವಿಜಯಲಕ್ಷ್ಮಿಯನ್ನ ಒಲಿಸಿಕೊಳ್ಳೋಕೆ ಮೂರು ಪಕ್ಷಗಳಿಂದ ನಾನಾ ಕಸರತ್ತು. ಯುದ್ಧ ಭೂಮಿಯಲ್ಲಿ ಸೆಳೆಸೋಕೆ ರಣಕಲಿಗಳ ಆಯ್ಕೆಗೆ ವಿಭಿನ್ನ ತಂತ್ರ. ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿ ಬತ್ತಳಿಕೆಯಲ್ಲಿದೆ ನಾಲ್ಕೈದು ಅಸ್ತ್ರ. ಪಕ್ಷಾಂತರ ಗೊಂದಲಕ್ಕೆ ತೆರೆ ಎಳೆದು ಬಿಜೆಪಿಯಿಂದಾನೇ ಸ್ಪರ್ಧಿಸೋಕೆ ನಾರಾಯಣಗೌಡ ಸಿದ್ಧತೆ. ಯಾರಪ್ಪನ ಮನೆಯ ಹಣವನ್ನು ಕದ್ದಿಲ್ಲ, ತಾಕತ್ತಿದ್ರೆ ಚುನಾವಣಾ ಅಖಾಡಕ್ಕೆ ಬನ್ನಿ. ಜೆಡಿಎಸ್ ಕಾಂಗ್ರೆಸ್ಗೆ ಸವಾಲ್ ಹಾಕಿದ ನಾರಾಯಣಗೌಡ. ಸಿಂಹಾಸನ ಗೆಲುವಿಗಾಗಿ ಗಿಫ್ಟ್ ಪಾಲಿಟಿಕ್ಸ್ ಜೋರು. ಅಷ್ಟಲಕ್ಷ್ಮಿ ಪೂಜೆ ಹೆಸರಿನಲ್ಲಿ ಪ್ರೀತಮ್ ಗೌಡ್ರಿಂದ ನಕಲಿ ಬೆಳ್ಳಿ ಫೋಟೋ ಹಂಚಿಕೆ ಆರೋಪ. ಬೆಳ್ಳಿ ಫೋಟೋ ಅಸಲಿಯತ್ತು ಬಯಲು ಮಾಡಿದ ಮಹಿಳೆ.